ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ಒಂದು ಐಟಮಿಗೆ ಬ್ಯಾಚ್ ಹೇಗೆ ಕ್ರಿಯೇಟ್ ಮಾಡ್ಬೋದು, ಪರ್ಚೇಸ್ ಮಾಡುವಾಗ ಅದೇ ರೀತಿ ಅದನ್ನು ಯಾವ ರೀತಿ ಸೇಲ್ ಮಾಡ್ಬೋದು, ಆ್ಯಂಡ್ ಕ್ರಿಯೇಟ್ ಮಾಡಿರುವಂಥ ಬ್ಯಾಚ್ ಲಿಸ್ಟ್ಗಳನ್ನು ಯಾವ ರೀತಿ ನೋಡ್ಬೋದು, ಆ್ಯಂಡ್ ಎಡಿಟ್ ಎಲ್ಲ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಜನ್ರಲಿ ಈ ಬ್ಯಾಚ್ ಎಲ್ಲ ಮೆಡಿಕಲ್ ಫೀಲ್ಡ್ಗೆ ಯೂಸ್ ಆಗುತ್ತೆ, ಅಂದರೆ ಐಟಮಿಗೆ ವಿತ್ ಡಿಫ್ರೆಂಟ್ ರೇಟ್ಸ್ ಬರುತ್ತೆ. ಸೊ ಅದನ್ನು ಆ್ಯಸ್ ಎ ಬ್ಯಾಚ್ ಥರ ತಗೊಂಡು ನಾವು ಎಂಟ್ರಿ ತಗೋಬೋದು. ಸೊ ಪರ್ಚೇಸಲ್ಲಿ ಯಾವ ರೀತಿ ತಗೋಬಹುದು ಅಂದರೆ, ಪರ್ಚೇಸ್ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಡಿಫಾಲ್ಟಾಗಿ ಬ್ಯಾಚ್ ಕಾಲಮ್ ಎನೇಬಲ್ ಇರಲ್ಲ. ಇದು ಎನೇಬಲ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ಸ್ಗೆ ಹೋದರೆ ನೀವು ಇಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ಸ್ ಕಾನ್ಫಿಗ್ರೇಷನ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಕಾನ್ಫಿಗ್ರೇಷನಲ್ಲಿ ಬ್ಯಾಚ್ ಅಂತ ಟೈಪ್ ಮಾಡಿ. ಆಗ ನಿಮಗೆ ಎಡಿಟ್ ಬ್ಯಾಚ್ ವೈಸ್ ಐಟಮ್ ಡೀಟೇಲ್ ಮತ್ತು ಶೋ ಐಟಮ್ ಬ್ಯಾಚ್ ವೈಸ್ ಕಾಲಮ್ ಅಂತ ಇರುತ್ತೆ. ಇದೆರಡು ಆಪ್ಷನನ್ನು ಎಸ್ ಮಾಡಿ ಸೇವ್ ಕೊಟ್ಟರೆ ನಿಮಗೆ ಇಲ್ಲಿ ಬ್ಯಾಚ್ ಕಾಲಮ್ ಎನೇಬಲ್ ಆಗುತ್ತೆ. ಸೊ ನಂತರ ನೀವು ಪರ್ಚೇಸ್ ಮಾಡುವಾಗ ಅಂದರೆ ಆ್ಯಡ್ ಅಂತ ಕೊಟ್ಟು ಪಾರ್ಟಿ ನೇಮ್ ಫೀಲ್ಡಲ್ಲಿ ಪಾರ್ಟಿನ ಹೆಸರನ್ನು ಸೆಲೆಕ್ಟ್ ಮಾಡ್ತಿರಲ್ಲ, ನನಗೊಂದು ಹೆಸರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ, ಗಣೇಶ್ ಏಜೆನ್ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಅಂದರೆ ಆ ಇನ್ವಾಯ್ಸ್ ಇದ್ದು ಸಪ್ಲೈಯರ್ ಇದು ಏನು ಇನ್ವಾಯ್ಸ್ ಡಾಕ್ಯುಮೆಂಟ್ ಡೇಟ್ ಅಂದಲ್ಲ ಇರುತ್ತೆ ಅದನ್ನೆಲ್ಲ ಕೊಟ್ಟು ಐಟಮ್ ಸೆಲೆಕ್ಟ್ ಮಾಡ್ತಿರಲ್ಲ, ಇಲ್ಲಿ ಐಟಮನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಬ್ಯಾಚ್ ಅಂತ ಕಾಲಮ್ಗೆ ಎಂಟರ್ ಬರುವಾಗ ಅಂದರೆ ಐಟಮ್ ನೇಮಿಂದ ಎಂಟರ್ ಕೊಟ್ಟರೆ ನೆಕ್ಸ್ಟ್ ಬ್ಯಾಚ್ ಕಾಲಮ್ಗೆ ಬರುತ್ತೆ. ಇಲ್ಲಿ ಆ ಐಟಮ್ ಇದ್ದು ಬ್ಯಾಚ್ ಆಲ್ರೆಡಿ ಕ್ರಿಯೇಟೆಡ್ ಇದ್ರೆ ಅದರದ್ದು ಲಿಸ್ಟ್ ಬರುತ್ತೆ. ಸೊ ಈಗ ನೀವು ಪರ್ಚೇಸ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಬ್ಯಾಚ್ ಆ ಲಿಸ್ಟಲ್ಲಿ ಇದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ಅದು ಲಿಸ್ಟಲ್ಲಿ ಇಲ್ಲ ಹೊಸ್ತು ಅಂತ ಇದ್ರೆ ನೀವು ಜಸ್ಟ್ ಅದನ್ನು ಇಲ್ಲಿ ಬ್ಯಾಚ್ ಕಾಲಮಲ್ಲಿ ಎಂಟರ್ ಮಾಡಿ, ಈ ರೀತಿ ಎಂಟರ್ ಮಾಡಿ ನೀವು ಅಲ್ಲಿಂದ ಎಂಟರ್ ಕೊಟ್ಟ ಕೂಡಲೇ ಅದು ಕ್ರಿಯೇಟ್ ಮಾಡೋಕ್ಕೆ ವಿಂಡೋ ಬರುತ್ತೆ. ಇಲ್ಲಿ ಈ ಬ್ಯಾಚ್ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಟ್ಟು ಆ್ಯಂಡ್ ಅದರದ್ದು ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಿಕೊಂಡು MRP ಪ್ರೈಸ್ ಅನ್ನು MRP ಡೀಟೇಲ್ ಅಲ್ಲಿ ಕೊಟ್ಟು ನಂತರ ಅದರದ್ದು ಏನು ಪರ್ಚೇಸ್ ಆ್ಯಂಡ್ ಸೇಲ್ ರೇಟ್ ಇರುತ್ತೆ ಅದನ್ನು ಕೊಟ್ಟು ಆ್ಯಂಡ್ ಎಂಟರ್ ಕೊಟ್ಟರದು ಸೇವ್ ಆಗುತ್ತೆ. ನಂತರ ಈ ಬಿಲ್ಲಲ್ಲಿ ಅದು ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಆಗಿದೆ ಅದನ್ನು ಈ ಟ್ರಾನ್ ಕ್ವಾಂಟಿಟಿ ಫೀಲ್ಡಲ್ಲಿ ಎಂಟರ್ ಮಾಡ್ಕೊಳ್ಳಿ, ಈ ರೀತಿ. ಆ್ಯಂಡ್ ರೇಟ್ ನೀವು ಕ್ರಿಯೇಟ್ ಮಾಡುವಾಗ ಏನು ಕೊಟ್ಟಿರ್ತೀರಿ ಅದು ಲೋಡ್ ಆಗುತ್ತೆ, ಚೇಂಜ್ ಮಾಡಬೇಕಿದ್ರೆ ನೀವಿಲ್ಲಿ ಎಡಿಟ್ ಮಾಡಿಕೊಂಡು ಈ ರೀತಿ ಚೇಂಜಸ್ ಮಾಡ್ಕೋಬೋದು. ನಂತರ ನೀವೆಲ್ಲ ಐಟಮ್ ಆ್ಯಡ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ನಿಮ್ಮದು ಪರ್ಚೇಸ್ ಬಿಲ್ ಸೇವ್ ಆಗುತ್ತೆ. ಸೊ ನೀವು ಈ ರೀತಿ ಒಂದು ಬ್ಯಾಚನ್ನು ಪರ್ಚೇಸ್ ಬಿಲ್ಲಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಆ್ಯಂಡ್ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಅದೇ ರೀತಿ ಸೇಲ್ ಮಾಡುವಾಗ ಕೂಡ ಹಾಗೆ ಐಟಮ್ ಡಿಫಾಲ್ಟಾಗಿ ಬ್ಯಾಚ್ ಕಾಲಮ್ ಡಿಫಾಲ್ಟಾಗಿ ಎನೇಬಲ್ ಇರಲ್ಲ, ಅದು ಎನೇಬಲ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಸ್ಗೆ ಹೋದರೆ ನೀವಿಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಕಾನ್ಫಿಗ್ರೇಷನ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸರ್ಚ್ ಕಾನ್ಫಿಗ್ರೇಷನಲ್ಲಿ ಬ್ಯಾಚ್ ಅಂತ ಟೈಪ್ ಮಾಡಿ. ಇಲ್ಲಿ ಕೂಡ ಸೇಮ್ ಐಟಮ್ ಬ್ಯಾಚ್ ವೈಸ್ ಐಟಮ್ ಡೀಟೇಲ್ ಮತ್ತು ಎಡಿಟ್ ಬ್ಯಾಚ್ ವೈಸ್ ಐಟಮ್ ಡೀಟೇಲ್ ಮತ್ತು ಶೋ ಬ್ಯಾಚ್ ವೈಸ್ ಕಾಲಮ್ ಇದೆರಡು ಆಪ್ಷನನ್ನು ಎಸ್ ಮಾಡಿ ಸೇವ್ ಮಾಡಿದರೆ ನಿಮಗೆ ಆ ಕಾಲಮ್ ಎನೇಬಲ್ ಆಗುತ್ತೆ. ಇಲ್ಲಿ ನೀವು ಆ್ಯಡ್ ಕೊಟ್ಟು ಪಾರ್ಟಿ ಹೆಸರನ್ನು ಸೆಲೆಕ್ಟ್ ಮಾಡ್ತೀರಾ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಐಟಮ್ ಸೇಲ್ ಮಾಡ್ತಿದ್ದೀರಾ ಅದನ್ನು ಈ ರೀತಿ ನೀವು ಸರ್ಚ್ ಲಿಸ್ಟಲ್ಲಿ ಐಟಮ್ ಸರ್ಚ್ ಲಿಸ್ಟಲ್ಲಿ ಈ ರೀತಿ ಟೈಪ್ ಮಾಡಿಕೊಂಡು ಎಂಟರ್ ಕೊಟ್ಟ ಕೂಡಲೇ ಆ ಐಟಮ್ ಇದು ಬ್ಯಾಚ್ ಇದು ಲಿಸ್ಟ್ ಬರುತ್ತೆ. ಈ ಲಿಸ್ಟಲ್ಲಿ ಈಗ ನೀವು ಯಾವ ಬ್ಯಾಚನ್ನು ಸೇಲ್ ಮಾಡ್ತಾ ಇದ್ದೀರಿ ನೋಡಿ, ಅದನ್ನು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಕ್ವಾಂಟಿಟಿ ಸೇಲ್ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿಕೊಂಡು ನಂತರ ಅದೇ ರೀತಿ ಎಲ್ಲ ಐಟಮನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸೇವ್ ಅಂತ ಕೊಟ್ಟರೆ ನಿಮ್ಮದು ಸೇಲ್ ಬಿಲ್ ಸೇವ್ ಆಗುತ್ತೆ. ಈ ರೀತಿ ನೀವು ಒಂದು ಐಟಮನ್ನು ಸೇಲಲ್ಲಿ ಬ್ಯಾಚ್ ಇರೋ ಐಟಮನ್ನು ಸೇಲ್ ಈ ರೀತಿ ಮಾಡ್ಕೋಬೋದು. ಈಗ ಏನಂದರೆ ನೀವು ಬ್ಯಾಚ್ ಪರ್ಚೇಸ್ ಮಾಡುವಾಗ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಇನ್ ಕೇಸ್ ಈಗ ನೀವು ಪರ್ಚೇಸ್ ಮಾಡುವಾಗ ಕ್ರಿಯೇಟ್ ಅಂದರೆ ನಿಮ್ಮದು ಆಲ್ರೆಡಿ ಬ್ಯಾಚ್ ಇದೆ ಅದನ್ನು ಡೈರೆಕ್ಟ್ ಎಂಟ್ರಿ ತಗೋಬೇಕು ವಿದೌಟ್ ಪರ್ಚೇಸ್ ಎಂಟ್ರಿ ಅಂತ ಹೇಳಿದರೆ, ಆ್ಯಂಡ್ ಅದೇ ರೀತಿ ಕ್ರಿಯೇಟ್ ಆಗಿರೋ ಬ್ಯಾಚಸ್ಗಳನ್ನು ಎಡಿಟ್ ಏನಾದರೂ ಮಾಡಲಿಕ್ಕಿದ್ರೆ ನೀವು ಇಲ್ಲಿ ಇನ್ವೆಂಟ್ರಿ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ಅಲ್ಲಿ ಮಾಸ್ಟರ್ಸಲ್ಲಿ ಐಟಮ್ ಬ್ಯಾಚ್ ಅಂತ ಇರುತ್ತಲ್ಲ ಇಲ್ಲಿ ಹೋಗಿ ರಿಫ್ರೆಶ್ ಅಂತ ಕೊಟ್ಟರೆ ನೀವು ಕ್ರಿಯೇಟ್ ಮಾಡಿರುವಂಥ ಎಲ್ಲ ಬ್ಯಾಚಿದ್ದು ಲಿಸ್ಟ್ ಬರುತ್ತೆ. ನೀವಿಲ್ಲಿ ಹೊಸ್ತು ಆ್ಯಡ್ ಮಾಡಬೇಕಂತ ಇದ್ದರೆ ಡೈರೆಕ್ಟ್ ಇಲ್ಲಿ ಸ್ಪೇಸ್ ಬರ್ಕೊಡಿ. ಹೊಸ್ತು ಆ್ಯಡ್ ಮಾಡಬೇಕಂತ ಇದ್ದರೆ ಇಲ್ಲಿ ನೀವು ಐಟಮ್ ನೇಮಲ್ಲಿ ಫಸ್ಟ್ ಯಾವ ಐಟಮ್ ಇದ್ದು ಬ್ಯಾಚ್ ಆ ಐಟಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಫ್ರೆಶ್ ಅಂತ ಕೊಟ್ಟರೆ ಆ ಐಟಮ್ ಇದ್ದ ಬ್ಯಾಚ್ ಲಿಸ್ಟ್ ಲೋಡ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ಸ್ಪೇಸ್ ಬರ್ಕೊಟ್ರೆ ಅದೇ ಐಟಮ್ ಇದ್ದು ನೀವು ಹೊಸ್ತು ಬ್ಯಾಚನ್ನು ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಆ ಬ್ಯಾಚನ್ನು ಕ್ರಿಯೇಟ್ ಮಾಡ್ಕೋಬೋದು, ಅದೇ ರೀತಿ ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಇದು ಒಂದು ನೀವು ಐಟಮ್
ಐಟಮ್ ವಿತ್ ಬ್ಯಾಚ್ ಅನ್ನ ಪರ್ಚೇಸ್ ತಗೊಳ್ಳುವಾಗ ಯಾವ ರೀತಿ ತಗೊಳ್ಬಹುದು, ಅಂಡ್ ಸೇಲ್ ಮಾಡುವಾಗ ಯಾವ ರೀತಿ ಸೇಲ್ ಮಾಡಬಹುದು, ಅಂಡ್ ಮೋಡಿಫೈ ಹೇಗೆಲ್ಲ ಮಾಡ್ಬೋದಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಕಸ್ಟಮರ್ ಕೇರಿದ ನಂಬರ್ ಗೊತ್ತಿಲ್ಲ ಅಂತ ಇದ್ರೆ ಇಲ್ಲಿ ಹೆಲ್ಪ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ, ಅಲ್ಲಿ ಎಬೋರ್ಡ್ ಸಾರಾ ಬಿಮೆಟ್ಗೆ ಹೋದ್ರೆ ನಿಮ್ಗೆ ಫಾರ್ ಸಪೋರ್ಟ್ ಅಲ್ಲಿ ನಂಬರ್ ಕಾಣುತ್ತೆ 8720333666. ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ನಿಮ್ಮ ಡೌಟ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು. ಆರ್ ಎಲ್ಸ್ ನೀವು ಆನ್ಲೈನ್ ಟಿಕೆಟ್ ಕೂಡ ರೈಸ್ ಮಾಡ್ಕೋಬಹುದು. ಹೆಲ್ಪ್ ಅಲ್ಲಿ ನೀವು ನೋಡಬಹುದು ಕಸ್ಟಮರ್ ಕೇರ್ ಸಪೋರ್ಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ CRM ಪೇಜ್ ಲೋಡ್ ಆಗುತ್ತೆ. ಅಲ್ಲಿ ನಿಮ್ದು ಏನು ಡೌಟ್ಸ್ ಇದೆ ಅದನ್ನ ಟಿಕೆಟ್ ರೂ ರೈಸ್ ಮಾಡಿದ್ರೆ ನಿಮ್ಗೆ ಕಸ್ಟಮರ್ ಕೇರ್ ಇಂದ ಕಾಲ್ ಬರುತ್ತೆ. ಸೊ ನೀವು ಆ ರೀತಿ ಕೂಡ ನಿಮ್ಮ ಡೌಟ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು. ಥ್ಯಾಂಕ್ ಯು.